ವರ್ಡನ್ನು ಬರೆಯೋದು ಯಾವ ರೀತಿ ಈ ಬೋರ್ಡಲ್ಲಿ ಈಗ ನಾವು ಬರಿತಿರೋದಲ್ಲ ಪ್ರತಿಯೊಂದು ಈಗ ಅಕ್ಷರಗಳು ಬರಿತಾವಲ್ಲ ಅದನ್ನು ಬ್ರಷಲ್ಲಿ ಫ್ಲ್ಯಾಟ್ ಬ್ರಷಲ್ಲಿ ಬರೆಯೋದು ಯಾವ ರೀತಿ ಅಂತ ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಈಗ ಮೊದಲನೇದಾಗಿ ನಾವೇನು ಮಾಡಬೇಕು, ಫಸ್ಟ್ ಒಂದು ಗೆರೆ ಹಾಕೊಳ್ತೇನೆ. ಫಸ್ಟ್ ಒಂದು ಗೆರೆ ಹಾಕೊಂಡಿದ್ದೀನಿ, ಮೇಲ್ಗಡೆ ಗೆರೆ ಹಾಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಬಂದು ಒಂದು 13 ಸೆಂಟಿಮೀಟರ್ ಇಟ್ಕೊಳ್ತೇನೆ, ಹಿಂಗೆ ಅಂದಾಜು ಇಟ್ಕೊಳ್ತೇನೆ ಅಷ್ಟೆ. ನೀವೆಷ್ಟು ಇಟ್ಕೊಳ್ಬೋದು, ಆಗಿರಲಿಲ್ಲ 13 ಇಟ್ಕೊಂಡಿದ್ದೇನೆ ನಾನು. ಟೂ ಲೈನ್ಸ್ ಆಯ್ತಲ್ವ. ಈಗ ನಾನು ಈಗ ಅಕ್ಷರವನ್ನು ಸಪ್ತ ಅಂತ ಬರಿತೀನಿ. ಸ ಮತ್ತು ಸಪ್ತ. ಈಗ ಸಪ್ತ ಸ ಒಂದು ಅಕ್ಷರ, ಪ ಒಂದು, ಎರಡು ಅಕ್ಷರ ಇದೆ. ಏನಿದೆಯಿಲ್ಲ, ಎರಡು ಅಕ್ಷರ ಇದಾವಲ್ಲ. ಸಕ್ಕೆ ಎಷ್ಟು ಅಕ್ಷರ, ಒಂದು ಡಿಸ್ಟೆನ್ಸ್ ಇಟ್ಕೊಳ್ತೇನೆ ಅಲ್ಲಿ. ಸಕ್ಕೆ ಒಂದು 13 ಸೆಂಟಿಮೀಟರ್ ಇಟ್ಕೊಳ್ತೇನೆ ಅಷ್ಟು ಹೇಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 13 ಸೆಂಟಿಮೀಟರ್ ಇದೆ. ಸೊ ಇಲ್ಲಿಗೆ ಒಂದು ಅಕ್ಷರ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಏನಿದೆ, ಪೊ. ಪಕ್ಕೊಂದು ಇಲ್ಲಿ ಸ್ವಲ್ಪ ಇಷ್ಟು ಗ್ಯಾಪ್ ಕೊಡ್ತದೆ, ಯಾಕಂದರೆ ಅದು ಅಕ್ಷರ ಎರಡನೇ ಅಕ್ಷರ ಡಿಸ್ಟೆನ್ಸ್ ಇರಬೇಕಲ್ವಾ. ಒಂದು ವರ್ಡ್ ಆಗಬೇಕಂದ್ರೆ ಸ್ವಲ್ಪ ಒಂದು ಡಿಸ್ಟೆನ್ಸ್ ತೊಗೊಂಡು ಎರಡನೇ ಅಕ್ಷರಕ್ಕೆ ಹೋಗ್ತೇನೆ. ಯಾವ್ದು ಬರ್ತದೆ ಇಲ್ಲಿ, ಪೊ ಬರ್ತದೆ. ಇದು ಇಲ್ಲಿ ಯಾವ್ದು ಬಂತು, ಸ ಬಂತು. ಇಲ್ಲಿ ಯಾವ್ದು ಬಂತು, ಪ ಬಂತು. ನೆಕ್ಸ್ಟ್ ಬಂದಿದ್ದು ತ. ಈಗ ಎರಡು ಅಕ್ಷರಗಳು ಇದ್ದಾವೆ. ಸರಿ, ಹಾಗಾದರೆ ಈಗ ನಾನು ಬ್ರಷ್ ಬ್ರಷ್ ಯಾವ್ದು ಹೇಳಿದ್ದು, 10 ನಂಬರ್ ಫ್ಲ್ಯಾಟ್ ಬ್ರಷ್. ಹಾಗೆ ಇದು ಆಯಿಲ್ ಪೇಂಟ್ ಇದೆ, ಇದು ಅಲ್ಲ ಗ್ಲಾಸ್ ಎನಮಲ್ ಪೇಂಟ್ ಇದು. ಸಾರಿ, ಎನಮಲ್ ಆಯಿಲ್ ಪೇಂಟ್ ಅಲ್ಲ, ಇದು ಗ್ಲಾಸ್ ಎನಮಲ್. ಸೊ ಈಗ ನೋಡಿ, ನಾನು ಈಗ ಬರಿತಾ ಇದ್ದೀನಿ ನೋಡ್ರಿ. ಈಗ ಪಾಸ್ ಮಾಡ್ತಿದ್ದೀರಿ ನೋಡಿ. ಇವಾಗ ಸೊ ಎಷ್ಟು ಕೈ ಇಟ್ಕೊಂಡಿದ್ದೀನಲ್ಲ, ಇಲ್ಲ ಒಂದು ಸ್ವಲ್ಪ ನಿಮಗೆ ಹೇಗೆ ನಿಮಗೆ ನೋಡಿ. ಬ್ರಷ್ ಈ ಥರ ಹಿಡಿಬೇಕು, ರೋಲಿಂಗ್ ಮಾಡಬೇಕು ಬ್ರಷ್. ಹೀಗೆ ತಗೊಂಡು ಇದೇ ಥರ ಹೀಗೆ ಬರೆದ್ರೆ ಅಕ್ಷರ ಬರಲ್ಲ ಅದು. ಸೊ ಏನು ಮಾಡ್ಬೇಕು, ನಾವೀಗ ಬ್ರಷ್ ಹೀಗೆ ಹಿಡಿದಾಗ ರೋಲಿಂಗ್ ಬರಬೇಕು ಯಾವಾಗ ಬ್ರಷ್ ನೋಡಿ ಅಷ್ಟೇ. ನಾನು ಸ್ವಲ್ಪ ಸ್ಯಾಂಪಲ್ ಹೇಳ್ತಿದ್ದೀನಿ ಇವಾಗ. ಸೊ ನೋಡಿ, ಇದು ಏನು ಮಾಡಿದೆ ಇಲ್ಲಿ, ಇಲ್ಲಿ ಟರ್ನಿಂಗ್ ಮಾಡಿದೆ, ರೋಲಿಂಗ್ ಕೈಲೇ ರೋಲಿಂಗ್ ಮಾಡಬೇಕು. ಅದೇ ನೀವು ಹೀ ತಗೊಂಡು ಇದು ಮಾಡಿದ್ರೆ ಏನಾಗುತ್ತೆ, ಅದು ಸರಿ ಬರಲ್ಲ. ನೋಡಿದ್ರಿ ಇವಾಗ ಇಷ್ಟು ಸ ಅಲ್ವಾ ಇದು, ಇಲ್ಲಿ ತಗೊಳ್ಳೋಣ. ಇಲ್ಲಿ ನೋಡ್ರಿ, ಇಲ್ಲಿ ರೋಲಿಂಗ್ ಮಾಡಿದೆ ನಾನು. ರೋಲಿಂಗ್ ಇಂಪಾರ್ಟೆಂಟ್, ಬ್ರಷನ್ನು ಮೂಮೆಂಟ್ ಮಾಡೋದು ಇಂಪಾರ್ಟೆಂಟ್ ಇದರಲ್ಲಿ. ಇವಾಗ ನೆಕ್ಸ್ಟ್ ಏನು ಬಂದ, ಈಗ ಇಲ್ಲಿ ಕಟಿಂಗ್ ಇರ್ತದೆ ಎಜ್. ಈಗ ನೋಡ್ರಿ ಇಲ್ಲಿ ರೋಲಿಂಗ್ ಅಷ್ಟ ರೋಲಿಂಗ್ ಮಾಡಿ, ಇಲ್ಲಿ ಎಜ್ಜಿಂಗ್ ಲಾಸ್ಟ್ ಎಜ್ ಕಟಿಂಗ್ ಹೆಂಗೆ ಮಾಡಬೇಕಾದ್ರೆ ಇದು ಈ ಥರ ಇಡಬೇಕು ಬ್ರಷ್. ಅಲ್ಲ ಒಂದು ಸ್ವಲ್ಪ ಹಿಂಗೆ ಇದು ಕ್ಲೀನಿಂಗ್ ಇದು ಈ ಥರ ಮಾಡ್ಕೊಳ್ಬೇಕು. ಈಗ ಸರಿಯಾಗಿ ನೋಡಿ, ಎಜ್ ಕಟಿಂಗ್ ಮಾಡ್ತಿದ್ದೆ ನೋಡಿ ನೋಡಿ ಲಾಸ್ಟ್. ಈಗ ಲಾಸ್ಟ್ ಫೈನ ನೋಡಿ, ಈ ಥರ ಬರಬೇಕು ಬ್ರಷ್ ನಿಮ್ಮದು. ನೆಕ್ಸ್ಟು ಏನು ನೋಡೋಣ, ಇಲ್ಲಿ ಎಷ್ಟು ದಪ್ಪ ಮಾಡೋಣ ಈಗ ನೋಡಿ. ಈಗ ಇಲ್ಲ ಫಿನಿಷಿಂಗ್ ನೀವು ಮಾಡ್ಕೊಳ್ಳೋದು, ಈಗ ಕಲ್ತ್ಕೊಳ್ಳೋದು ಈಗ ನೋಡಿ. ಹೇಗೆ ಮಾಡ್ತೀನಿ ಅದೇ ಅಂತಲ್ಲ. ಏನಿತ್ತು, ಒಂದು ಇತ್ತು, ಒಂದು ಸ್ಟೆಪ್ ಆಯ್ತು. ಇವಾಗ ಎರಡನೇದು ನೋಡಿ, ಈ ಥರ ಹಿಡಿಬೇಕು ಬ್ರಷ್. ನಿಮ್ಗೆ ಯಾವ ಥರ ಅನುಕೂಲಕ್ಕೆ ಆ ಥರ ಹಿಡಿಬೋದು ಬ್ರಷ್ ಆಗಿನ. ನೆಕ್ಸ್ಟ್ ಇವಾಗ ಈ ಥರನೂ ಮಾಡ್ಬೋದು, ಈ ಥರ ಮಾಡ್ತೀವಿ ನೋಡ್ರಿ. ಈ ಥರ ಹಿಡಿಬೇಕು ಬ್ರಷ್ ಇವಾಗ ಇಲ್ಲೇ ಕಟಿಂಗ್ ಮಾಡಬೇಕಾದ್ರೆ. ಇದನ್ನು ಭಾಳ ತಳಬಾರ್ದು, ನಿಧಾನವಾಗಿ ಇಷ್ಟು. ನೆಕ್ಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಿಂದ ಎಜ್ಜಿಗೆ ಹೋಗ್ಬಾರ್ದು, ಟೋಟಲ್ ಎಂಡ್ ಪಾಯಿಂಟಿಗೆ ಹೋಗ್ಬಾರ್ದು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೋಡಿ ಕರೆಕ್ಟ್ ಬರ್ತದೆ ಅದರಲ್ಲಿ ಈಗ. ಸರಿ ಆಯ್ತಾ. ನೆಕ್ಸ್ಟ್ ಸ ಅಲ್ವಾ, ಇಲ್ಲೊಂದು ಇಲ್ಲಿ ನೋಡ್ರಿ, ನಾ ಏನು ಮಾಡ್ತಿದ್ದೇನೆ, ಟರ್ನ್ ಮಾಡ್ತಿದ್ದೆ ನೋಡ್ರಿ. ಇದೆ ಏನು ಮಾಡ್ಬೇಕು, ಇಲ್ಲಿ ಟರ್ನ್ ಮಾಡಬೇಕು, ಅದಾಗ ಸರಿ ಬರ್ತದೆ. ಹ್ಞೂ
ನೆಕ್ಸ್ಟ್ ಅಕ್ಷರ ಪ. ಪ ನಾವಿದೆ ಎಷ್ಟು ಒಂದು ಅಂತ ನೋಡ್ರಿ, ಇಲ್ಲೊಂದು ಇಲ್ಲ ಎಷ್ಟು ಇದೆ, ಎಷ್ಟು ಆಯಿತು 13 ಸೆಂಟಿಮೀಟರ್, ಅದು ಕೂಡ 13 ಸೆಂಟಿಮೀಟರ್ ಪ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು ನಾರ್ಮಲ್ ಅಕ್ಷರ ಎಷ್ಟು ಪ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅದೇ ಥರ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ ನಾನು. ಮಿಡ್ಲ್ ತಗೊಳ್ಳಿ 13, ಇದು ಎಷ್ಟು ಮಿಡ್ಲ್ ಇದು ತಗೊಳ್ಬೇಕು. ನೆಕ್ಸ್ಟ್ ಇಲ್ಲಿಂದನೇ ಮತ್ತೆ ಸ್ಟಾರ್ಟ್ ಮಾಡಬೇಕು ನೋಡಿ. ಇದೊಂದು ನೀವು ಕೈಲಿ ಈಗ ಬೆಳೆ ತಿರ್ಸಿದ ಮೇಲೆ ಅಕ್ಷರ ಚೆಂದ ನೀಟಾಗಿ ಬರ್ತದೆ. ನೆಕ್ಸ್ಟ್ ಪ ಇಲ್ಲಿ ಏನು ಮಾಡಬೇಕಿತ್ತು ನಾವು, ಹಾಂ ಇಲ್ಲಿ ನೋಡ್ರಿ ಮತ್ತೆ ನಾ ಏನು ಮಾಡ್ತಿದ್ದೀನಿ, ಈಗ ರೌಂಡ್ ಟರ್ನ್ ಮಾಡ್ತಿದ್ದೀನಿ, ಇದೆ ರೌಂಡ್ ಆಯ್ತು, ಪ್ರೆಸ್ ಟರ್ನ್ ಮಾಡಬೇಕಷ್ಟೇ. ಪ ಇಲ್ಲಿ ಬರ್ತದೆ ಇವಾಗ, ಇಲ್ಲಿ ಬೈ ಮಾಡ್ತದೆ ನೋಡಿ, ಟರ್ನ್ ಮಾಡ್ಬೇಕು ಇಲ್ಲಿ, ಇಲ್ಲಿ ಕೆಳಗೆ ಬರ್ತಾ ಬರ್ತಾ ಟರ್ನ್ ಆಗಬೇಕು, ಕೈಲಿ ಬ್ರಷ್ ಟರ್ನ್ ಆಗ್ತಾ ಇರಬೇಕು, ಸ್ಟ್ರಿಪ್ಪಾಗಿ ಹಿಡಿಬಾರ್ದು ಅಷ್ಟೇ. ಬ್ರಷನ್ನು ಯಾವ ಥರ ಹಿಡಿಬೇಕಂದ್ರೆ ಈಗ ಸ್ಟ್ರಿಪ್ಪಾಗಿ ಹಿಡಿಬಾರ್ದು, ಹಿಂಗೆ ಟರ್ನ್ ಬರಬೇಕು. ಈಗ ಇಲ್ಲಿ ಬಂತು, ಈಗ ಇಲ್ಲಿ ಶಾರ್ಪ್ ಎಜ್ ಶಾರ್ಪ್ ಹೇಗೆ ಬರಬೇಕು ಇದು ಕೂಡ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. ಏನಾಯ್ತು ಇಷ್ಟಾಯ್ತು, ಕೆಳಗೆ ಪೋರ್ಷನ್ ಮುಗೀತು, ಈಗ ಮೇಲ್ಗಡೆ ಪೋರ್ಷನ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮೇಲಿನ ಪೋರ್ಷನ್ ಮುಗೀತು ಇವಾಗ ನೋಡಿರಿ, ಎಚ್ ಕಟಿಂಗ್ ಮಾಡಬೇಕಾದ್ರೆ ನಿಧಾನವಾಗಿ ಇದನ್ನು ಬ್ರಷ್ಗಳನ್ನು ಕೋ ಇದು ಈ ಥರ ಇದೇ ಥರ ಮಾಡ್ಕೊಳ್ತಾ ಇರಬೇಕು. ಬ್ರಷ್ ಎಷ್ಟು ಶಾರ್ಪ್ ಅದಂದ್ರೆ ಬ್ರಷ್ ನಮ್ದು ಎಷ್ಟು ಚೆನ್ನಾಗಿ ಇದಿರ್ತದೆ ಅಷ್ಟು ಅಕ್ಸರ್ ಚೆನ್ನಾಗಿ ಬರ್ತದೆ. ಬ್ರಷ್ ಹೀಗೆ ಈಗೆಲ್ಲ ಡಿಪ್ ಮಾಡಿದ್ರೆ ಏನಾಗುತ್ತೆ, ಈ ಬ್ರಷ್ ಎಜ್ ಕಟಿಂಗ್ ಸರಿ ಬರೋಲ್ಲ ನಂತರ. ಇವಾಗ ಪೋನ ಇಲ್ಲಿ ನೋಡಿ ಇಷ್ಟು ಇಲ್ಲಿ ಈ ಈ ಅಳತೆಗೆ ಇಲ್ಲಿ ಬರಬೇಕು ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದ ಮೇಲ್ಗಡೆ ಅದೇ ಥರ ಪೋದ ಮೇಲೆ ಆಗಿದೆ ಆಗಿದೆ, ಈಗ ಇಲ್ಲಿಂದನೇ ತರಬೇಕು ಇಷ್ಟು ಕಟಿಂಗ್. ಈ ರೀತಿ ರೋಲ್ ಮಾಡಬೇಕು ಅಷ್ಟೇ ಬ್ರಷನ್ನು, ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಅಕ್ಸರ್ ಅಷ್ಟು ಚೆಂದ ಬರ್ತದೆ. ರೋಲಿಂಗ್ ನೋಡಿರಿ, ಇಲ್ಲಿ ನೋಡಿ ಹಿಡಿದಿನ ರೋಲ್ ಮಾಡ್ತಿದ್ದೆ ನೋಡಿ ಅಷ್ಟೇ ಆಯ್ತು ಪೋ ಆಯ್ತು. ನೆಕ್ಸ್ಟ್ ಬಂದು ಕೆಳಗಡೆ 10 ಅಕ್ಷರ ಇತ್ತು ಸಪ್ತ ಅಪ್ತ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ ಈಗ ಲಾಸ್ಟ್ ನೋಡಿ ಎಂಡ್ ಇದನ್ನೇ ಮತ್ತು ಕ್ಲೀನ್ ಇದೇ ಥರ ಕ್ಲೀನಾಗಿ ಪೇಂಟನ್ನು ಇದು ಮಾಡ್ಕೊಳ್ಬೇಕು ನಂತರ ಇಷ್ಟು ಇಲ್ಲಿಂದ ಎಜ್ ಇಷ್ಟೇ ಲಾಸ್ಟ್ ತ ಈ ಥರ. ಇಲ್ಲಿ ನೋಡಿ ಇಲ್ಲಿ ರೋಲ್ ಮಾಡಿದೆ ನೋಡಿ, ಬ್ರಷ್ ಯಾವುದು ಅಕ್ಷರಗಳು ಬರೀಬೇಕಾದ್ರೆ ಟರ್ನ್ ರೋಲಿಂಗ್ ಇಂಪಾರ್ಟೆಂಟ್. ಇವಾಗ ಮತ್ತು ಸ್ವಲ್ಪ ಎಲ್ಲೆಲ್ಲಿ ಫಿನಿಷಿಂಗ್ ಆಗಿಲ್ಲ ನೋಡಲ್ಲಿ ಕರೆಕ್ಟಾಗಿ ಮಾಡ್ಕೊಂಡು ಹೇಳಿದ ಬರಬೇಕು. ಓಕೆ ನೋಡಿರಿ.